ವೀಕ್ಷಕರೇ, ಪಡ್ಡೆ ಹುಲಿ ಸಿನಿಮಾದಲ್ಲಿ ಹಾಸ್ಯ ನಟರ ಹಾವಳಿ ಜಾಸ್ತಿನೇ ಇದೆ ಅಂತ ಹೇಳುವುದು. ಒಂದು ಕಡೆ ಚಿಕ್ಕಣ್ಣ ಅವರು ಇದ್ರು ಇಷ್ಟೊತ್ತು, ಇನ್ನೊಂದು ಕಡೆ ಧರ್ಮಣ್ಣ ಅವರು ಇದ್ರು, ಈಗ ಇನ್ನೊಬ್ರು ಅಮಿತಣ್ಣ ಬಂದ್ಬಿಟ್ಟಿದ್ದಾರೆ. ಸುಮ್ಮನೆ ಇರ್ರಿ. ಹಾಯ್ ಅಮಿತಣ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ತಗೋಪ್ಪ, ಅಲ್ಲ ನೀವು ಅಣ್ಣನದು ಓಕೆ, ಇರೋಬರೋ ಹುಡುಗಿರಿಗೆಲ್ಲ ಕಣ್ಣ ಮಾಡ್ತೀರಾ, ಇನ್ನು ಬ್ಯಾಚುಲರ್ ಅರ್ಥ ಮಾಡಿ. ಸೊ ಪಡ್ಡೆ ಹುಲಿಯಲ್ಲಿ ಶ್ರೇಯಸ್ ಅವರದ್ದು ಎಷ್ಟು ಮೇಜರ್ ರೋಲು, ಅಷ್ಟೇ ಒಂದು ಮೇಜರ್ ರೋಲ್ ನಿಮ್ಮ ಪಾತ್ರ ಕೂಡ ಇದೆ ಸಿನಿಮಾದಲ್ಲಿ. ಹೇಳಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಸ್, ಖಂಡಿತವಾಗ್ಲೂ. ಯಾಕೆ ಶ್ರೇಯಸ್ ಅಂತಲ್ಲ, ಈಗ ನಿಮ್ಮ ಲೈಫಲ್ಲೇ ಇರ್ಬೋದು, ಈ ಒಂದು ಫೀಲ್ಡಿಗೆ ಬರಬೇಕು ಅಂದಾಗ ಒಬ್ಬರೇ ಬರೋಕ್ಕಂತೂ ಆಗಲ್ಲ. ಏನೋ ಒಂದು ನಿಮ್ಮ ಕಷ್ಟನೋ ಸುಖನೋ, ಅಥವಾ ನಿಮ್ಮ ಜೊತೆಗೆ ಯಾರೋ ಒಬ್ಬರು ಇದ್ದರೆ ಫ್ರೆಂಡ್ಸು ತುಂಬ ಖುಷಿ ಇರುತ್ತೆ, ಅಥವಾ ನಿಮ್ಮ ಜೊತೆಗೆ ಅವರು ಇದೇ ಇಂಡಸ್ಟ್ರಿಗೆ ಬರಬೇಕು ಅಂದಾಗ ಇಬ್ಬರೂ ಸೇರಿ ನೀವು ಹೋರಾಡ್ತೀರಾ, ಎಲ್ಲ ಕಡೆಗೂ ಆಡಿಷನ್ಗೆ ಹೋಗ್ತೀರಾ, ಎಲ್ಲ ಒಂದು ಕಡೆ ಸೆಲೆಕ್ಟ್ ಆಗುತ್ತೆ, ನೀವು ಬೆಳೀತೀರ, ಅವ್ರನ್ನ ಬೆಳೆಸ್ತೀರಲ್ವಾ. ಅದೇ ರೀತಿ ನನ್ನ ಶ್ರೇಯಸ್ ಕ್ಯಾರೆಕ್ಟ್ರು ಒಂದೇ ಒಂದು ವೃತ್ತಿನ ಆಯ್ಕೆ ಮಾಡ್ಕೋತೀವಿ. ಅದ್ರ ಜೊತೆಗೆ ಚಿಕ್ಕ ವಯಸ್ಸಿನಿಂದ ಒಂದೇ ಒಂದು ಆಂಬಿಷನ್ ಇರುತ್ತೆ. ಎಸ್, ಒಂದೇ ಅಂದರೆ ಏನಂತ, ಈಗ ಮ್ಯೂಸಿಕಲ್ ಅದ್ರ ಬಗ್ಗೆ ಇಬ್ರಿಗೂ ಆಸಕ್ತಿ ಇರುತ್ತೆ. ಸೊ ನಾವು ಏನೇ ಮಾಡಿದ್ರು ಒಟ್ಟಿಗೆ ಮಾಡಬೇಕು ಅನ್ನೋ ಒಂದು. ಸೊ ಎಲ್ಲವನ್ನೂ ಒಟ್ಟಿಗೆ ಮಾಡ್ತೀರಾ ಸಿನಿಮಾದಲ್ಲಿ? ಖಂಡಿತವಾಗ್ಲೂ. ಕೆಲವೊಂದು ವಿಷಯನ ಬಿಟ್ಟು, ಯಾಕೆಂತಂದ್ರೆ ಅವ್ರ ವಿಷಯಕ್ಕೆ ನಾವು ಹೋದ್ರೆ ನಮ್ಮ ವಿಷಯಕ್ಕೆ ಅವ್ರು ಬಂದರೆ ಚೆನ್ನಾಗಿರಲ್ಲ. ಎಲ್ಲಿ ಲಿಮಿಟೇಷನ್ ಇರುತ್ತೋ ಅಲ್ಲಿವರೆಗೂ ಕೂಡ ಫ್ರೆಂಡ್ಶಿಪ್ ಲಿಮಿಟೇಷನ್ ಇಲ್ಲ ಆ್ಯಕ್ಚುಲಿ ಎಲ್ಲ ವಿಷಯದಲ್ಲೂ. ಅದೇ ಥರ ಅವ್ರ ಮನೇನೆ ನಮ್ಮ ಮನೆ ಆಗಿರುತ್ತೆ, ನಮ್ಮ ಮನೆ ಇದ್ರೂ ಕೂಡ ನಮ್ಮ ಮನೆಗೆ ಹೋಗ್ತಿರಲ್ಲ, ಆ ಥರದ ಒಂದು ಕ್ಯಾರೆಕ್ಟರ್. ಅಲ್ಲ, ಇಷ್ಟು ಫಾರ್ಮಲ್ ಆಗಿ ಇಂಟರ್ವ್ಯೂ ಮಾಡ್ಬೇಕಾ ಅಮಿತ್? ಗೊತ್ತಿಲ್ಲ, ನಿಮ್ಮ ಇಷ್ಟ. ಅಲ್ಲ, ಸ್ಟುಡಿಯೋದಲ್ಲಿ ಸೈಕಲ್ ಹೊಡಿತಾ ಇರ್ತೀಯ, ಸೆಟ್ಟಲ್ಲಿ ಏನು ನಿಜವಾಗ್ಲೂ ಸೈಕಲ್ ಹೊಡಿತದ್ದೆ ಹೇಗೆ? ಸ್ಟುಡಿಯೋದಲ್ಲಿ ಸೈಕಲ್ ಅಂತಂದರೆ ಏನು ಟೇಕ್ ಮೇಲೆ ಟೇಕ್ ಟೇಕ್ ಮೇಲೆ ಟೇಕ್ ತಗೊಳ್ಳಲ್ಲ, ಸೈಕಲ್ ಬಸ್ಸಿಯ ಕ್ಯಾರೆಕ್ಟ್ರು, ಹಾಗಾಗಿ ಆ ಸೈಕಲ್ನ ತುಳಿತು. ಅಲ್ಲ, ಗುರು ಅವ್ರನ್ನ ಕೇಳ್ತದೆ ಸೈಕಲ್ ತಗೋತ ಹೊಡಿತದ ಅಂತ ಹೇಳಿದ್ರು. ಸೊ ಹೇಳು, ಸೆಟ್ಟಲ್ಲಿ ಹೇಗಿರ್ತಾ ಇತ್ತು? ಸೆಟ್ಟು ತುಂಬ ಚೆನ್ನಾಗಿರ್ತಾ ಇತ್ತು. ಪ್ರತಿಯೊಂದು ಕಡೆನೂ ಕಲಿಯೋದಿದ್ದೇ ಇರುತ್ತೆ, ಯಾಕೆಂದರೆ ಒಂದು ದಿನದ ಕ್ಯಾರೆಕ್ಟ್ರು ನಾವೇನು ಪಂಟ್ರಲ್ಲ ಅಥವಾ ಅದ್ರ ಬಗ್ಗೆ ತಿಳ್ಕೊಂಡಿರಲ್ಲ, ಅಲ್ಲಿ ಹೋದಾಗ ಡೈರೆಕ್ಟ್ರು ಎಕ್ಸ್ಪ್ಲೈನ್ ಮಾಡಿದಾಗ ಪ್ರತಿಯೊಂದು ಚಾಲೆಂಜಿಂಗ್ ಆಗಿರುತ್ತೆ, ಯಾಕೆಂದರೆ ತುಂಬ ನಗಿಸ್ಕೊಂಡು ಹೋಗೋ ಅಂಥ ಕ್ಯಾರೆಕ್ಟ್ರೇ ಈ ಸಿನಿಮಾದಲ್ಲಿಲ್ಲ. ಅದ್ರ ಜೊತೆಗೆ ಪರ್ಫಾರ್ಮೆನ್ಸ್ ಇದೆ, ಕಷ್ಟ ಇದೆ. ಶ್ರೇಯಸ್ ಜೊತೆಗೆ ನಾನು ಕೂಡ ಕಷ್ಟನ ಫೀಲ್ನ ಶೇರ್ ಮಾಡ್ಕೋತೀವಿ. ಅವ್ರ ಅಪ್ಪ ಒಂದು ವರ್ಷ ಟೈಮ್ ಕೊಟ್ಟು ಕಳಿಸಿರ್ತಾರೆ, ಅದನ್ನ ಟ್ರೈಲರಲ್ಲಿ ನೀವು ನೋಡಿರ್ತೀರ. ನನ್ನ ಲೈಫಲ್ಲೂ ಅದೇ ಥರ ಒಂದು ವರ್ಷ ಟೈಮ್ ಕೊಟ್ಟು ಈ ಫೀಲ್ಡಿಗೆ ಕಳಿಸಿದ್ದು. ಏನೇ ಮಾಡೋಂಗಿದ್ರು ಈ ವರ್ಷದಲ್ಲಿ ಮಾಡು, ಇಲ್ಲ ಅಂದರೆ ಮುಚ್ಕೊಂಡು ಯಾವುದೊಂದು ಕೆಲಸ ಕೊಡಿಸ್ತೀವಿ, ಆ ಕೆಲಸ ಮಾಡ್ಕೊಂಡು ಲೈಫನ್ನು ನಡೆಸೋ ಅನ್ನೋ ಒಂದು ಚಾಲೆಂಜ್ ಕೊಟ್ಟರಲ್ಲ. ಆ ಟ್ರೈಲರಲ್ಲಿ ಆ ಒಂದು ಡೈಲಾಗ್ ನೋಡಿದಾಗ ಆ್ಯಕ್ಚುಲಿ ನನಗೆ ನಮ್ಮ ಮಾವ ಹೇಳಿದ ಡೈಲಾಗ್ ನೆನಪಾಯಿತು. ಅಂದರೆ ಅವರು ಒಂದು ವರ್ಷ ನನಗೆ ಕೊಟ್ಟು ಕಳಿಸಿದ್ದು ಈ ಒಂದು ಇಂಡಸ್ಟ್ರಿಗೆ. ಆ ಒಂದು ವರ್ಷದಲ್ಲಿ ನಾನು ಏನೇನು ಮಾಡಿದೆ, ಮಾಡಲಿಲ್ಲ ಅಂದರೆ ನನ್ನ ಲೈಫ್ ಮುಂದಕ್ಕೆ ಏನಾಗುತ್ತೆ ಅಂದರೆ ನನ್ನ ಡಿಸಿಷನ್ ಇರಲ್ಲ, ಅವ್ರು ಹೆಂಗೆ ಹೇಳ್ತಾರ ಹಂಗೆ ನಡ್ಕೋಬೇಕು. ಅದೇ ಥರ ಶ್ರೇಯಸ್ಗೂ ಕೂಡ ಈ ಒಂದು ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಇದೆ, ಅಂದರೆ ಪ್ರತಿಯೊಬ್ಬರ ಲೈಫ್ಗೂ ಇದು ಕನೆಕ್ಟ್ ಆಗುತ್ತೆ. ಸೊ ನಿಮ್ಮ ಲೈಫಲ್ಲೂ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ವೆಲ್, ಅಮಿತ್ ಫಸ್ಟ್ ರ್ಯಾಂಕ್ ರಾಜು ಆಗಿರ್ಬೋದು ಅಥವಾ ಪಡ್ಡೆ ಹುಲಿ ಸಿನಿಮಾ ಆಗಿರ್ಬೋದು, ಸೊ ಎಲ್ಲ ಸಿನಿಮಾಗಳಲ್ಲೂ ಗುರುತಿಸ್ಕೊತಾ ಇದೆಯಾ, ನಿನ್ನ ಒಂದು ಹಾರ್ಡ್ ವರ್ಕ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆಲ್ ದಿ ಬೆಸ್ಟ್. ಆ್ಯಂಡ್ ಸಿನಿಮಾದ ಬಗ್ಗೆ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯ? ಎಸ್, ಆ್ಯಕ್ಚುಲಿ ಈ ಎಲ್ಲ ಒಂದು ಸಿನಿಮಾಗೂ ಕೂಡ ಬೇಸ್ ಅಂದ್ರೆ ನಮ್ಮ ರಾಜ್ ಮ್ಯೂಸಿಕ್ಕೇನೆ. ಆ್ಯಕ್ಚುಲಿ ಇಲ್ಲಿ ಒಂದು ಬ್ಯಾಕ್ ಬೋನ್ ಥರ ಇದೆ ಒಂದು ಚಾನಲ್ಲು. ಸೊ ಈ ಮುಖಾಂತರ ಪ್ರತಿಯೊಬ್ಬರು ಗುರುತಿಸ್ತಾ ಇದ್ದಾರೆ, ಅದಕ್ಕೆ ಕಾರಣವೇ ಆಡಿಯನ್ಸ್. ಯಾಕೆಂದರೆ ನಮ್ಮನ್ನ ರಾಜ್ ಮ್ಯೂಸಿಕಲ್ಲಿ ಅಷ್ಟೊಂದು ಇಷ್ಟಪಟ್ಟು ನಮ್ಮನ್ನು ನೋಡೋದಕ್ಕೆ ಅವ್ರು ಕಾಯ್ಕೊಂಡು ಕೂರ್ತಾರಲ್ಲ, ಅದರಿಂದನೇ ಇವತ್ತು ಡೈರೆಕ್ಟ್ರುಗಳು ಓಕೆ ಇವ್ರನ್ನ ಇಷ್ಟಪಡ್ತಾರೆ ಜನ, ಇವ್ರ ಕೈಲಿ ಮಾಡಿಸ್ಬೋದು ಅಂತ ನಮ್ಮ ಕೈಲಿ ಮಾಡಿಸ್ತಾ ಇದ್ದಾರೆ. ಸೊ ಒಂದು ಒಳ್ಳೆಯ ಸಿನಿಮಾ ನನ್ನ ಲೈಫಲ್ಲಿ ಇದು ಯಾವ ಮಟ್ಟಕ್ಕೆ ಸಕ್ಸಸ್ ಕೊಡುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಕೊಟ್ಟರೆ ಬಿಗ್ಗಲ್ಲೇ ಕೊಡ್ಬೋದು ಅಂತ ಒಂದು ಕ್ಯಾರೆಕ್ಟರ್, ಯಾಕೆಂದರೆ ಶ್ರೇಯಸ್ಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ನನಗೂ ಕೂಡ ಇದೆ. ಸೊ ನೋಡೋಣ, ಆ ಒಳ್ಳೆ ಸಿನಿಮಾ ಮಾಡಿದ್ವಿ ನೋಡಿ, ನೀವು ನೋಡಿದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ನನ್ನ ಲೈಫ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ವೆಲ್, ಆಲ್ ದಿ ಬೆಸ್ಟ್. ಐ ಆಮ್ ಶೋರ್ ಸಿನಿಮಾ 50 ಡೇಸ್ 100 ಡೇಸ್ ಕಂಪ್ಲೀಟ್ ಆಗುತ್ತೆ. ಟ್ರೀಟ್ ಕೊಡ್ಸೋದು ಮರಿಬೇಡ, ಓಕೆ? ಈ ಸಲ ಕನ್ಫರ್ಮ್ ಕೊಡಿಸ್ತೀನಿ. ವೆಲ್, ವೀಕ್ಷಕರಿಗೆ ನೋಡಿದ್ರಲ್ಲ, ಪಡ್ಡೆ ಹುಲಿ ಸಿನಿಮಾ ಇದೆ 19ನೇ ತಾರೀಕು ರಿಲೀಸ್ ಆಗ್ತದೆ. ಸೊ ವೋಟಿಂಗ್ನ ನಂತರ ನೀವು ಇಡೀ ಫ್ಯಾಮಿಲಿ ಹೋಗಿ ಸಿನಿಮಾನ ನೋಡ್ಬೋದು. ಒಂದು ಲಾಂಗ್ ವೀಕೆಂಡ್ ಬೇರೆ ಇದೆ, ಸೊ ಎಲ್ರಿಗೂ ರಜಾ ಇರುತ್ತೆ. ಸೊ ಮನೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಥಿಯೇಟರಲ್ಲಿ ಸಿನಿಮಾ ನೋಡೋದನ್ನ ಮರಿಬೇಡಿ. ವೋಟ್ ಹಾಕಿ ಜೊತೆಗೆ ಪಡ್ಡೆ ಹುಲಿ ಸಿನಿಮಾದ ಟಿಕೆಟ್ ತಗೊಂಡು ಥಿಯೇಟರ್ ಸಿನಿಮಾ ನೋಡಿ. ಓಕೆ, ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳ ಜೊತೆ ಭೇಟಿ ಆಗ್ತೀವಿ. ಟಿಲ್ ದೆನ್ ಕೀಪ್ ವಾಚಿಂಗ್ ರಾಜ್ ಮ್ಯೂಸಿಕ್. ನಾನು ಮ್ಯೂಸಿಕ್, ನನ್ನ ಲೈಫ್. We'll be right back.